ಸ್ನೇಹಿತರೆ, ನಾಳೆ ಆಚರಿಸುವಂತ ವರುದಿನಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಾಳೆ ಮಂಗಳವಾರ. ಮಂಗಳವಾರಕ್ಕೆ ನಾವು ಸಂಕಲ್ಪದಲ್ಲಿ ಕುಜವಾಸರೆ ಅಂತ ಹೇಳ್ತೀವಿ. ಅಂದ್ರೆ ನಾಳೆ ಮಂಗಳವಾರ ಬ್ರಹ್ಮಯೋಗದಲ್ಲಿ ಆಚರಿಸುವಂತ ಈ ವರುದಿನಿ ಏಕಾದಶಿಗೆ ಬಹಳನೇ ಮಹತ್ವದ, ಅದು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂತ ಈ ಒಂದು ವರುದಿನಿ ಏಕಾದಶಿ ನಮ್ಮ ಪಾಪವನ್ನು ನಾಶ ಮಾಡಿ ನಮಗೆ ಅದೃಷ್ಟವನ್ನು ಕೊಡುವಂತ ಏಕಾದಶಿ ಅಂತ ಹೇಳ್ತಾರೆ. ಅದಕ್ಕೆ ವರುದಿನಿ ಏಕಾದಶಿ ಅಂತ ಹೇಳ್ತೀವಿ. ನಿಮ್ಗೆ ಬಹಳ ಸಲ ಹೇಳ್ಕೊಟ್ಟೀನಿ ನಾನು, ಏಕಾದಶಿಯನ್ನು ಮಾಡೋದ್ರಿಂದ ನಮ್ಮ ಪೂರ್ವ ಜನ್ಮದ ಎಷ್ಟೋ ಕೆಟ್ಟ ಕರ್ಮಗಳನ್ನು ಕಳೀತದೆ ಅಂತೇಳಿ. ಅಷ್ಟೊಂದು ಮಹತ್ವ ಇರೋದು ಏಕಾದಶಿಗೆ. ಅದಕ್ಕೆ ನಾನು ಪ್ರತಿಯೊಂದು ಸಲ ಹೇಳ್ತಿದ್ದೀನಿ, ಪ್ರತಿಯೊಬ್ಬರೂ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ. ಏಕಾದಶಿ ವ್ರತ, ಏಕಾದಶಿ ದಿವಸ ನಿಮ್ಮ ಕೈಲಿ ಆದಷ್ಟು ಉಪವಾಸ ಇದ್ದು ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡಿರಿ. ನಿಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತವೆ, ಎಷ್ಟೋ ಒಂದು ನಿಮ್ಮ ಕರ್ಮಗಳು ಕಳೆದಾಗ ನಿಮಗೆ ಒಳ್ಳೆಯ ಒಂದು ಫಲ ಸಿಗಲಿಕ್ಕೆ ಶುರು ಆಗ್ತದೆ ಅಂತೇಳಿ. ಪ್ರತಿ ಏಕಾದಶಿಯೂ ಹೇಳ್ತೀನಿ, 3 ದಿವಸ ಆಚರಣೆ ಇರ್ತದೆ. ದಶಮಿ ದಿವಸ ಒಂದೇ ಊಟ ಇರ್ತದೆ. ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿ ಒಮ್ಮೆ ರಾತ್ರಿ ಊಟ ಮಾಡಬಾರ್ದು. ಮತ್ತು ಏಕಾದಶಿ ಪೂರ್ಣ ಉಪವಾಸ, ಅಂದರೆ ಉಪವಾಸ ಪೂರ್ಣ ಅಂತಂದ್ರೆ ಹಾಲು ಹಣ್ಣು ತೊಗೊಳ್ಬೋದು, ಮಜ್ಜಿಗೆ ಸೇವಿಸ್ಬೋದು, ಅಥವಾ ನೀವು ಶರ್ಬತ್ತನ್ನು ಕುಡಿಬೋದು. ಈ ರೀತಿಯಾಗಿ ಬೇಸಿಗೆ ಕಾಲ ಇರ್ತದೆ, ಶರ್ಬತ್ ಮಾಡ್ಕೊಂಡು ಕುಡಿಬೋದು. ಆದರೆ ಊಟವನ್ನು ಮಾಡಬಾರ್ದು, ಅನ್ನವನ್ನು ಸೇವನೆ ಮಾಡಬಾರ್ದು, ಚಪಾತಿ ಇವೆಲ್ಲ ತಿನ್ನಬಾರ್ದು. ಯಾವುದಾದ್ರೂ ನಿಮಗೆ ಅವಲಕ್ಕಿ, ಹಚ್ಚಿದ ಅವಲಕ್ಕಿ ಈ ರೀತಿಯಾಗಿ ತಿನ್ಬೋದು ಅಂತ ಹೇಳಿದೆ. ಯಾರು ಟ್ಯಾಬ್ಲೆಟ್ಸನ್ನು ಎಲ್ಲ ತೊಗೊಳ್ತೀರಿ ಅವ್ರು ಬೇಕಾದರೆ ಉಪ್ಪಿಟ್ಟು ಕೂಡ ತಿನ್ಬೋದು. ಯಾಕಂದರೆ ಆರೋಗ್ಯ, ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಉಪವಾಸವನ್ನು ಮಾಡಿರಿ. ಉಪವಾಸನ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಿ ದ್ವಾದಶಿ ದಿವಸ ಪಾರಣೆಯ ಪಾರಣೆ ಅಂದರೆ ಬೇಗನೆಲ್ಲವು ಎದ್ದು ಅನ್ನ ಪಾಯಸ ನೈವೇದ್ಯವನ್ನು ಮಾಡಿ ನೀವೇನು ಪೂಜೆ ಮಾಡಿರ್ತೀರಲ್ಲ ಹೇಳ್ಕೊಡ್ತೀನಿ ಪೂಜೆ ಹೆಂಗಂತೇಳಿ. ಆ ಪೂಜೆಗೆ ನೈವೇದ್ಯವನ್ನು ಮಾಡಿ ನೀವು ಊಟ ಮಾಡಿ ಒಂದೇ ಊಟ ಆಗಬೇಕು. ರಾತ್ರಿ ಮತ್ತೇನಾದರೂ ತಿಂಡಿಯನ್ನು ತಿನ್ಬೋದು. ಈ ರೀತಿಯಾಗಿ ಈ ಒಂದು ನಮ್ಮ ಒಂದು ಪ್ರತಿಯೊಂದು 15 ದಿವಸಕ್ಕೊಮ್ಮೆ ಏನು ಬರ್ತದಲ್ಲ ಏಕಾದಶಿ ಆಚರಣೆಯನ್ನು ನೀವು ಮಾಡ್ತಾ ಮಾಡ್ತಾ ಹೋದಂತೆ ನಿಮ್ಗೆ ಎಷ್ಟೋ ಕಷ್ಟಗಳು ಕರ್ಮಗಳೆಲ್ಲ ಕಳೀತದೆ ಅಂತ. ನಾಳೆ ಪ್ರತಿಯೊಬ್ಬರು ಈ ಒಂದು ವರುತಿನಿ ಏಕಾದಶಿಯನ್ನು ಬೆಳಗ್ಗೆ ಬೇಗ ಇದ್ದು ತಲೆ ಮೇಲೆ ಸ್ನಾನವನ್ನು ಮಾಡ್ಬೋದು. ಮಾಡಿ ದೇವರನ್ನು, ನಿಮ್ಗೆ ನಿಮ್ಮ ಮನೆಯಲ್ಲಿ ವಿಷ್ಣುವಿ ದೇವರಲ್ಲಿ ಯಾವ ಒಂದು ಅವತಾರ ಇರ್ತದೋ, ಯಾವುದೇ ಒಂದು ದಶ ಅವತಾರದಲ್ಲಿ ಯಾವುದೇ ಒಂದು ಇದು ಫೋಟೋ ಇದ್ದರೂ ಕೂಡ ಫೋಟೋ ಇಟ್ಟು ಶಂಖ ಚಕ್ರ ಎಲ್ಲವನ್ನು ಬರಿಬೇಕು. ಎಲ್ಲವನ್ನು ರಂಗೋಲಿಯಲ್ಲಿ ಹಾಕಬೇಕು, ಅಕ್ಕಿ ಹಿಟ್ಟಲ್ಲಿ ಅಲ್ಲ, ರಂಗೋಲಿಯಲ್ಲಿ ಶಂಖ ಚಕ್ರ. ನಾನು ಈಗಾಗಲೇ ತೋರಿಸಿ ನಿಮ್ಗೆ 10 ಶಂಖ 10 ಚಕ್ರವನ್ನು ಯಾವ ರೀತಿ ಹಾಕಬೇಕು ಅಂಥೇಳಿ. 10 ಶಂಖ 10 ಚಕ್ರವನ್ನು ಹಾಕಿ ಗೆಜ್ಜೆ ವಸ್ತ್ರ ಏರಿಸಬೇಕು, ಹೂವನ್ನು ಏರಿಸಿ ತುಳಸಿ ಎಲ್ಲ ಏರಿಸಿ ನೀವು ಏನು ನಿಮ್ಗೆ ಹೆಂಗದು ದೇವರ ವಿಷ್ಣುವಿನ ಅಷ್ಟೋತ್ತರ ಹೇಳ್ತಾ ಇವೆಲ್ಲ ಷೋಡಶೋಪಚಾರವನ್ನು ಪೂಜೆಯನ್ನು ಮಾಡಿ ನಂತರ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಆ ಸ್ತೋತ್ರವನ್ನು ನೀವು 108 ಸಲ ಪಾರಾಯಣ ಮಾಡಿರಿ. ನಾಳೆ ನೀವು ವಿಶೇಷವಾಗಿ ಸ್ತೋತ್ರ ಪಾರಾಯಣ ಮಾಡ್ತಾ ಮಾಡ್ತಾ ಹೋದ ಹಾಗೆ ನೀವು ನನಗೆ ಕಮೆಂಟ್ಸನ್ನು ಹಾಕ್ತೀರಿ. ನೋಡಿ ನಿಮ್ಮ ಮಾನಸಿಕ ಸ್ಥಿತಿ ಎಷ್ಟು ಆರೋಗ್ಯಪೂರ್ಣ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಇವ ನಾಳೆ ನೀವು ವರುತಿನಿ ಏಕಾದಶಿ ಮಾಡಿ ಲಕ್ಷ್ಮೀ ಸಹಿತ ನರಸಿಂಹದೇವರ ಸ್ಮರಣೆಯನ್ನು ಮಾಡಿರಿ. ವಿಷ್ಣುವಿನ ಅವತಾರವಾದಂಥ ಲಕ್ಷ್ಮೀ ಸಹಿತ ನರಸಿಂಹದೇವರ ಸ್ಮರಣೆಯನ್ನು ಮಾಡ್ತಾ ನಾಳೆ ಪೂಜೆಯನ್ನು ಮಾಡಿ ಒಂದು ಸ್ತೋತ್ರವನ್ನು, ಈ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಆ ಸ್ತೋತ್ರವನ್ನು ನೀವು ಹೇಳಿ 108 ಸಲ ಹೇಳಿ ಒಂದು ಮಾಲೆ ಜಪ, ಒಂದು ಜಪಮಾಲೆಯನ್ನು ತೊಗೊಂಡು ಒಂದು ಜಪವನ್ನು ಮಾಡಿರಿ. ಅಪೂರ್ಣ 108 ಜಪ ಮಾಡಿ ನಂತರ ನೀವು ಆ ದಿನ ನಿಮಗೆ ಸಾಧ್ಯ ಆದಷ್ಟು ಉಪವಾಸವನ್ನು ಮಾಡಿರಿ. ಆಮೇಲೆ ನೀವು ಯಾವ ಬೇಕಾದ ಸ್ತೋತ್ರ, ವಿಷ್ಣು ಸಹಸ್ರನಾಮ ಹೇಳ್ಬೋದು, ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಸ್ತೋತ್ರವನ್ನು ಹೇಳ್ಬೋದು. ಆಮೇಲೆ ನಿಮ್ಮ ಮನೆ ಕುಲದೇವರ ಪೂಜೆ ಏನು, ನಿಮ್ಮ ಯಥ ಪ್ರತಿದಿನ ಹೇಗೆ ಮಾಡ್ತಿರ್ತೋ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಆ ರೀತಿಯಾಗಿ ಮಾಡ್ಬೋದು. ಈ ಒಂದು ಸರಳವಾಗಿರುವಂಥ ಒಂದು ಸ್ತೋತ್ರದ ಆ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ನಾಳೆ ತಪ್ಪದೆ ಎಲ್ಲರೂ 108 ಸಲ ಹೇಳ್ರಿ. ಭಾಳ ಸರಳದ ಸ್ತೋತ್ರ. ವಾಮಾಂಕಸಿಯಾಯುಕ್ತಂ ಶಂಖಚಕ್ರಾಬ್ಜದೃಕ್ಕರಂ ಪೀತಾಂಬರಂ ಸರ್ವಭೂಷಂ ಪ್ರಸನ್ನಂ ನರಸಿಂಹಂ ಭಜೆ. ಇಷ್ಟೇ ಈ ಸ್ತೋತ್ರವನ್ನು ನೀವು 108 ಸಲ ಹೇಳ್ರಿ. ನಿಮ್ಮ ಎಲ್ಲ ಮಾನಸಿಕ ತೊಂದರೆಗಳು, ನಿಮ್ಮ ಒಂದು ದೇಹದ ಎಷ್ಟೋ ಅನಾರೋಗ್ಯ ತೊಂದರೆಗಳು ಕೂಡ ಎಷ್ಟೋ ಕಡಿಮೆ ಆಗ್ತದೆ. ನಾಳೆ ಪ್ರತಿಯೊಬ್ಬರು ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡಿರಿ. ನಾಳೆ ಏಕಾದಶಿಗೆ ಪ್ರತಿ ಸಲದಂತೆ ಈ ಸಲನ ಕೂಡ ಸಂಕಲ್ಪವನ್ನು ಮಾಡಬೇಕು. ಓಂ ನಮಃ ಶಿವಾಯ, ಶುಭ ಶುಭ ನಿಮೂರ್ತಿ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೇ ವೈವಸ್ವತ ನಂತರ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೇ ಭಾರತ ಖಂಡೇ ಜಂಬೂದ್ವೀಪೆ ದಂಡಕಾಣ್ಯ ದೇಶೇ ಗೋದಾವರ್ಯ ದಕ್ಷಿಣ ತೀರೆ ಶಾಲಿವಾನಶಕೆ ಬೌದ್ಧಾವತಾರ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ವಿಭಾರಿಕೆ ಶುಭಕೃನ್ನಾಮ ಸಂವತ್ಸರೇ ಉತ್ತರಾಯಣೇ ವಸಂತ ಋತು ಚೈತ್ರ ಮಾಸೇ ಕೃಷ್ಣಪಕ್ಷೇ
ಏಕಾದಶ ತಿಥೌ ಕುಜ ವಾಸರೆ ಶತ್ತಾರಕ ನಕ್ಷತ್ರೇ ಶುಭ ಯೋಗೇಶ್ವಕರ್ಣೇ ಏವಂ ಗುಣ ವಿಶೇಷಣ ವಿಶಿಷ್ಟಾಂಶ ತಿಥವು ಕ ನಂತರ ನಿಮ್ಮ ಗೋತ್ರ ನಕ್ಷತ್ರ ಎಲ್ಲ ಹೇಳಿಕೊಂಡು ಮಮ ಆತ್ಮನಃ ಶ್ರುತಿ ಸ್ಮೃತಿ ಪ್ರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಾಂ ಕ್ಷೇಮ ಸ್ಥೈರ್ಯ ವಿಜಯ ಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತಾಭ್ಯರ್ಥಂಚ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಯಥಾ ಮಲ್ತೋಪಚಾರ್ಯೇಹಿ ಏಕಾದಶಿ ವೃತಾಂಗತ್ವೇನ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪೂಜನಂಚ ಕರಿಷ್ಯೆ ಅಂಥೇಳಿ ಅಕ್ಷತೆಯನ್ನು ಬಿಡಬೇಕು. ನೀವು ಅಕ್ಷತೆಯನ್ನು ಹೇಳಿ ನಾನು ಹೇಳಿದ್ದನ್ನು ಕೇಳಿಬಿಟ್ರೆ ಸಾಕು, ನೀವು ಹೇಳಬೇಕಂತೇನೂ ಇಲ್ಲ. ಪ್ರತಿ ಸಂದಂತೆ ನಾವು ಸಂಕಲ್ಪವನ್ನು ಹೇಳಿಬಿಟ್ಟೇನೆ, ನೀವು ಕೇಳಿ ನೀರ್ಬಿಟ್ರೆ ಸಾಕು. ಮರುತಿನಿ ಏಕಾದಶಿಯ ಮಹತ್ವ ಎಷ್ಟೊಂದು ಅಂದ್ರೆ, ಮಾಂಧಾತ ಅನ್ನುವ ರಾಜ ಕೂಡ ಈ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಮೋಕ್ಷವನ್ನು ಪಡೆದ ಅಂತ ಹೇಳಿ ಅದಕ್ಕೆ ಒಂದು ಸಣ್ಣ ಕಥೆ ಇದೆ ಏಕಾದಶಿಗೆ, ಆ ಕಥೆಯನ್ನು ಹೇಳ್ತೀನಿ. ನಾಳೆ ಏಕಾದಶಿ ವ್ರತ ಮಾಡಿ ಈ ಕಥೆಯನ್ನು ಶ್ರವಣ ಮಾಡಿರಿ. ಮಾಂಧಾತ ಅನ್ನುವವ ರಾಜ ಅತ್ಯಂತ ಶ್ರೀಮಂತ ಆಗಿರ್ತ ತಪಸ್ವಿ ರಾಜನಾಗಿರ್ತಾನೆ. ಅಂದರೆ ರಾಜನ ಇದ್ದುಕೊಂಡೇ ಅವನು ತಪಸ್ವಿ ಆಗಿರ್ತಾನಂತ ಅಂಥ ಒಂದು ರಾಜ ಒಂದು ದಿವಸ ತಪಸ್ಸನ್ನು ಮಾಡಬೇಕಾದ್ರೆ ತಪಸ್ಸನ್ನು ಮಾಡ್ಕೋತಾ ಕೂತಿರುವಂಥ ಸಂದರ್ಭದೊಳಗೆ ಒಂದು ಕರಡಿ ಬಂದು ಅವನ ಕಾಲನ್ನು ತಿನ್ಲಿಕ್ಕೆ ಶುರು ಮಾಡ್ತದಂತ. ಆಗ ರಾಜನಿಗೆ ಧರ್ಮ ಸಂಕಟ ಶುರು ಆಗ್ತದಂತ. ಸಂಕಲ್ಪಪೂರ್ವಕವಾಗಿ ಕೂತಂಥ ರಾಜನಿಗೆ ಅಲುಗಾಡಬಾರ್ದು, ಕ್ರೋಧವನ್ನು ಮಾಡ್ಕೊಳ್ಬಾರ್ದು. ಹೀಗಾಗಿ ನೋವನ್ನು ಸಹಿಸ್ಕೋತಾನೆ, ಎಲ್ಲಿವರೆಗೂ ತನಗೆ ಸಹಿಸಲು ಸಾಧ್ಯನೋ ಅಲ್ಲಿವರೆಗೂ ನೋವನ್ನು ಸಹಿಸ್ಕೋತಾನೆ. ನಂತರ ಭಗವಂತನ ಕುರಿತು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ನನ್ನ ಬಂದು ರಕ್ಷಣೆಯನ್ನು ಮಾಡು ನೀನು ಅಂಥೇಳಿ. ಆಗ ವಿಷ್ಣು ದೇವರು ಪ್ರತ್ಯಕ್ಷರಾಗಿ ಬಂದು ಅವರ ಜೀವವನ್ನು ಉಳಿಸ್ತಾರಂತ. ಅಷ್ಟೊತ್ತಿಗಾಗಲೇ ರಾಜನ ಕಾಲನ್ನು ಪೂರ್ಣ ತಿಂದು ಬಿಟ್ಟಿರ್ತದಂತ. ಆಗ ವಿಷ್ಣು ದೇವರು ಹೇಳ್ತಾರೆ, ನೀ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲವಾಗಿ ಈ ಒಂದು ಕರಡಿ ಬಂದು ನಿನ್ನ ಕಾಲನ್ನು ತಿಂದದ ಅಂತ ಹೇಳಿ, ಅದಕ್ಕಾಗಿ ನಿನ್ನ ಕರ್ಮ ಕಳೆಯೋದಕ್ಕಾಗಿ ನೀನು ವರುತಿನಿ ಏಕಾದಶಿಯನ್ನು ಮಾಡು, ಮಧುರೆಗೆ ಹೋಗಿ ಅಂದರೆ ಮಥುರಾದಲ್ಲಿ ಹೋಗಿ ನೀನು ವರುತಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡು, ಮತ್ತೆ ಮೊದಲಿನಂತೆ ನಿನ್ನ ಕಾಲನ್ನು ಪಡೀತಿ, ನಿನ್ನ ಪೂರ್ವ ಜನ್ಮದ ಕರ್ಮ ಕಳೀತದ ಅಂತ ಹೇಳಿ. ಅದಕ್ಕಾಗಿ ನಾನು ಕೂಡ ನಿಮ್ಗೆ ಅದನ್ನೇ ಹೇಳ್ಕೊಡ್ತಿರ್ತೀನಿ, ಪೂರ್ವ ಜನ್ಮದ ಕೆಟ್ಟ ಕರ್ಮಗಳು ಕಳಿಬೇಕು ಅಂತಂದ್ರೆ ನಾಳೆ ವರುತಿನಿ ಏಕಾದಶಿಯನ್ನು ತಪ್ಪದೇ ಮಾಡಿರಿ. ಎಷ್ಟು ನಿಮ್ಮ ಕರ್ಮಗಳು ಕಳೆದಾಗ ನಿಮ್ಮ ಕರ್ಮಗಳು ಕಳೆದ್ರ ನಿಮ್ಗೆ ಅದೃಷ್ಟವನ್ನು ತಂದು ಕೊಡ್ತದೆ ಅಂಥೇಳಿ. ಮುಂದೆ ಅವನು ವರುತಿನಿ ಏಕಾದಶಿಯನ್ನು ಮಾಡೋದ್ರಿಂದ ಅವನ ದೇಹದ ಗಾಯಗಳೆಲ್ಲವೂ ಕಡಿಮೆ ಆಯಿತು, ಮತ್ತೆ ಮೊದಲಿನಂತೆ ಅವನ ಕಾಲ ಆಯಿತು ಅಂಥೇಳಿ ಮುಂದೆ ಮೋಕ್ಷವನ್ನು ಪಡೀತ ಅಂಥೇಳಿ. ಅದಕ್ಕೆ ನೀವು ಕೂಡ ಈ ಏಕಾದಶಿಯನ್ನು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಇರುವಂಥ ಏನಾದರೂ ಗಾಯ, ನೋವು, ಅನಾರೋಗ್ಯ, ತೊಂದರೆ ಎಲ್ಲವೂ ಕಡಿಮೆ ಹೋಗ್ತದೆ. ಅದಕ್ಕಾಗಿ ನಾಳೆ ನೀವು ಪ್ರತಿಯೊಬ್ಬರು ವರುತಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ. ಕೈಲಾದಷ್ಟು ಉಪವಾಸನ ಮಾಡಿ ಭಗವಂತನ ಆಚರಣೆಯನ್ನು ಮಾಡಿರಿ. ನಾ ಹೇಳಿರುವಂಥ ಶ್ಲೋಕವನ್ನು ನೀವು 108 ಸಲ ಪಾರಾಯಣ ಮಾಡಿರಿ. ನೀವೇ ನನಗೆ ಕಮೆಂಟ್ಸನ್ನು ಹಾಕಿ ಹೇಳ್ತೀರಿ. ಏಕಾದಶಿ ದಿವಸ 10 ಶಂಖ 10 ಚಕ್ರ ರಂಗೋಲಿಯನ್ನು ಹಾಕಿರ್ತೀರಾ, ದ್ವಾದಶಿ ತೆಗಿಬಾರ್ದು. ಏಕಾದಶಿ ಪೂಜೆಯಿಂದ ದ್ವಾದಶಿ ತೆಗಿಬಾರ್ದು, ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ನೈವೇದ್ಯ ಎಲ್ಲ ಮಾಡಿ ನಂತರ ನೀವು ಮಾರನೇ ದಿವಸ ರಂಗೋಲಿಯೆಲ್ಲ ತ್ರಯೋದಶಿ ದಿವಸ ತೆಗಿಬೇಕು. ಸಂಕಲ್ಪ ನಾ ಹೇಳಿಬಿಟ್ಟೇನಿ, ಸಂಕಲ್ಪ ಬರೆದು ಹಾಕುವುದಿಲ್ಲ, ಯಾಕಂದರೆ ನಾ ಹೇಳಿದ್ದನ್ನು ಕೇಳಿ ನೀವು ಅಕ್ಷತೆ ಬಿಟ್ಟರೆ ಸಾಕು. ಆಮೇಲೆ ಶ್ಲೋಕ ಕೂಡ ಸರಳದ ಶ್ಲೋಕನ ಎರಡೇ ಸಾಲಿದ್ದ, ಅದು ಕೂಡ ನಾನು ನಿಮಗೆ ವಿಡಿಯೋ ಕೆಳಗೆ ಹಾಕಿರ್ತೇನಂತ. ಪ್ರತಿಯೊಬ್ಬರು ಈ ಶ್ಲೋಕ ಪಾರಾಯಣ ಮಾಡಿರಿ, ನಂತರ ನನಗೆ ನೀವು ಕಮೆಂಟ್ಸ್ ಮಾಡಿ ಹೇಳ್ತೀರಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ವರುತಿನಿ ಏಕಾದಶಿ ಬಗ್ಗೆ ತಿಳಿಸ್ಕೊಟ್ಟೀನಿ, ಮತ್ತು ಇದ್ರ ಬಗ್ಗೆ ಏನಾದರೂ ಕೇಳೋದಿರ ಖಂಡಿತ ಕೇಳಿರಿ, ಉತ್ತರವನ್ನು ಕೊಡ್ತೀನಿ. ನಮಸ್ಕಾರ.